ಟೈಮಸ್ಟೀರ್ ಆಫ್ ಪ್ರೆಗ್ನೆನ್ಸಿ ಝೀರೋ ಟು ಟ್ವೆಲ್ ವೀಕ್ಸ್ ಅಂತಂದರೆ ಒಂದು ತಿಂಗಳಿಂದ ಮೂರು ತಿಂಗಳವರೆಗೂ ಹೀಗಿರುತ್ತೆ ಯಾವ ಅಂಶನ ನಾವು ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಳೇಬೇಕಾಗುತ್ತೆ ಆ್ಯಂಡ್ ಝೀರೋ ಟು ಟ್ವೆಲ್ ವೀಕ್ಸ್ವರೆಗೂ ಮಗುವಿನ ಡೆವಲಪ್ಮೆಂಟ್ ಯಾವ ರೀತಿ ನಡೀತಾ ಇರುತ್ತೆ ಯಾವ ರೀತಿ ಮಗುವಿನ ಡೆವಲಪ್ಮೆಂಟ್ ಆಗ್ತಾ ಇರುತ್ತೆ ಏನೇನೆಲ್ಲ ಡೆವಲಪ್ ಆಗುತ್ತೆ ನೆಕ್ಸ್ಟ್ ಆ್ಯಂಡ್ ಮಗುವಿನ ಸ್ಟ್ರಕ್ಚರ್ ಎಷ್ಟಿರುತ್ತೆ ಎಷ್ಟು ದಪ್ಪ ಇರುತ್ತೆ ಎಷ್ಟು ಗ್ರಾಮ್ ಇರುತ್ತೆ ಒನ್ ಝೀರೋ ಟು ಟ್ವೆಲ್ ವೀಕ್ಸ್ವರ್ಗು ಮತ್ತು ಈ ಒಂದು ಝೀರೋ ಟು ಟ್ವೆಲ್ವ್ ವೀಕ್ಸ್ವರೆಗೂ ನಾವು ಇಂಪಾರ್ಟೆಂಟ್ ವೀಕ್ಸ್ ಇರ್ಬೋದು ಅಥವಾ ಡೇಟ್ಸ್ ಇರ್ಬೋದು ಯಾವುದನ್ನು ನಾವು ತುಂಬ ಒಂದು ಗಮನ ಇಟ್ಟು ನಾವು ನೋಡ್ಕೊಳ್ಬೇಕಾಗತ್ತೆ ಒಂದು ಸ್ಕ್ಯಾನಿಂಗ್ ಇರಬಹುದು ಅಥವಾ ಟೆಸ್ಟ್ಗಳಿರ್ಬೋದು ಆ್ಯಂಡ್ ಲಾಸ್ಟ್ ಒನ್ ಫುಡ್ ಹೇಗಿರಬೇಕು ಏನನ್ನ ಅವಾಯ್ಡ್ ಮಾಡಬೇಕು ಯಾವ ಆಹಾರನ ಸೇವಿಸಬೇಕು ಈ ಎಲ್ಲ ಇನ್ಫಾರ್ಮೇಶನ್ನ ನಾನು ಇವತ್ತಿನ ನನ್ನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತಿದ್ದೀನಿ ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಫಸ್ಟ್ ಟ್ರೈಮಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂತಂದರೆ ಝೀರೋ ಟು ಟ್ವೆಲ್ ವೀಕ್ಸ್ ಹನ್ನೆರಡು ವಾರಗಳಷ್ಟು ಕಾಲನ ನಾವು ಫಸ್ಟ್ ಟ್ರೈಮೆಸ್ಟರ್ ಅಂತ ಕರಿತೀವಿ ಅಂತಂದರೆ ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಪ್ರೆಗ್ನೆನ್ಸಿ ಈ ಹನ್ನೆರಡು ವೀಕ್ ಇರುತ್ತಲ್ಲ ಅಂತಂದರೆ ಫಸ್ಟ್ ಟ್ರೈಮೆಸ್ಟರ್ನ ವೆರಿ ಕ್ರಿಟಿಕಲ್ ಆ್ಯಂಡ್ ವೆರಿ ಸೆನ್ಸಿಟಿವ್ ಪೀರಿಯಡ್ ಅಂತ ಕರಿತೀವಿ ಈ ಸಮಯದಲ್ಲಿ ಕನ್ಫರ್ಮ್ ಆಗೋವರೆಗೂ ನಾವು ಯಾರ ಹತ್ರನೂ ಹೇಳ್ಕೋಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಈ ಸೆನ್ಸಿಟಿವ್ ಪೀರಿಯಡಲ್ಲಿ ಏನು ಬೇಕಾದರೂ ಆಗ್ಬೋದು ಅಂತಂದರೆ ಮಿಸ್ ಮಿಸ್ಕ್ಯಾರೇಜ್ ಆಗ್ಬೋದು ಅಥವಾ ಬೇರೆ ಏನು ಪ್ರಾಬ್ಲಮ್ ಆದರೂ ಬರ್ಬೋದು ಅದಕ್ಕೋಸ್ಕರ ತ್ರೀ ಮಂತ್ಸ್ವರೆಗೂ ಯಾರಿಗೂ ಹೇಳ್ಕೊಳ್ದೇ ಇರೋದು ಇಟ್ಸ್ ಗುಡ್ ಅಂತ ಹಿಂದಿನ ಕಾಲದಿಂದನೂ ದೊಡ್ಡವ್ರು ಹೇಳ್ತಾರಲ್ಲ ಇಟ್ಸ್ ವೆರಿ ಟ್ರೂ ಯಾಕಂತಂದರೆ ಇದು ಸೆನ್ಸಿಟಿವ್ ಪೀರಿಯಡ್ ಆಗಿರುತ್ತೆ ಸೊ ಮೊದಲಿಗೆ ನಾವು ಅಂದರೆ ಯಾಕೆ ಈ ಒಂದು ಝೀರೋ ಟು ಟ್ವೆಲ್ ವೀಕ್ಸ್ನ ನಾವು ಇಂಪಾರ್ಟೆಂಟ್ ಆಗಿ ಏನನ್ನ ಅಂಶ ತಿಳ್ಕೋಬೇಕು ಅಂತ ನೋಡೋಣ ಮೊದಲಿಗೆ ತುಂಬಾ ಜನ ಕೇಳ್ತಿರ್ತೀರ ಯಾವಾಗ ನಮಗೆ ಪ್ರೆಗ್ನೆಂಟ್ ಅನ್ನೋದು ನಮಗೆ ಆಸ್ ಅ ಒಂದು ಹೆಣ್ಣಾಗಿ ಯಾವಾಗ ಪ್ರೆಗ್ನೆಂಟ್ ಆಗಿದ್ದಾರೆ ಆಫ್ಟರ್ ಇಂಟರ್ ಕೋರ್ಸ್ ಇರ್ಬೋದು ಆ್ಯಂಡ್ ಆಫ್ಟರ್ ಆಲ್ ಆಫ್ ದಿಸ್ ಯಾವಾಗ ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಗುತ್ತೆ ಒಂದು ಹೆಣ್ಣಿಗೆ ಅಂತ ಯೋಚನೆ ಮಾಡೋದಾದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಆಫ್ ಲಾಸ್ಟ್ ಮೆನ್ಸ್ಟ್ರಿ ಸೈಕಲ್ ಇರುತ್ತಲ್ಲ ಪ್ರತಿಯೊಬ್ಬರಿಗೂ ट्वेंटी एइट डे सैकल थर्टी थर्टी डेज ऑफ सैकल सो ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಆಫ್ ಲಾಸ್ಟ್ ಮೆನ್ಸ್ಟ್ರಲ್ ನಾವು ಸೈಕಲ್ ಆಗಿರ್ತೀವಲ್ವ ಸೊ ಆವಾಗ ಈ ಒಂದು ಪ್ರೆಗ್ನೆನ್ಸಿ ಅನ್ನೋದು ಶುರುವಾಗುತ್ತೆ ಪ್ರತಿಯೊಬ್ಬ ಹೆಣ್ಣಿಗೂ ಪ್ರೆಗ್ನೆನ್ಸಿ ಅನ್ನೋದು ಶುರುವಾಗೋದು ತರ್ಡ್ ವೀಕ್ ಆಫ್ ಒಂದು ಪ್ರೆಗ್ನೆನ್ಸಿಯಲ್ಲಿ ಶುರುವಾಗುತ್ತೆ ಅಂತಂದರೆ ಆಫ್ಟರ್ ಮಿಸ್ಸಿಂಗ್ ಪೀರಿಯಡ್ ಇರುತ್ತಲ್ಲ ಸೊ ಅವಾಗ ಥರ್ಡ್ ವೀಕಲ್ಲಿ ಪ್ರತಿಯೊಬ್ರಿಗೂ ಶುರುವಾಗಿರುತ್ತೆ ಅಂತಂದರೆ ಆವಾಗ ಕನ್ಸೆಪ್ಷನ್ ಶುರು ಇರುತ್ತೆ ಓವೊಲ್ಯೂಷನ್ ಅಂದರೆ ಆಫ್ಟರ್ ಕನ್ಸೆಪ್ಷನ್ ಎಲ್ಲ ಶುರುವಾಗಿರುತ್ತೆ ಸೊ ಪ್ರತಿಯೊಬ್ಬರಿಗೂ ತಾನು ಪ್ರೆಗ್ನೆಂಟ್ ಆಗಿದ್ದೀನಿ ಒಂದು ಹೆಣ್ಣು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾಗೋದು ತನ್ನ ಪೀರಿಯಡ್ ಮಿಸ್ ಆಗಿ ಚೆಕ್ ಮಾಡಿ ಆಲ್ರೆಡಿ ಫೋರ್ ವೀಕ್ಸ್ ಅಥವಾ ಫೈವ್ ವೀಕ್ಸ್ ಆಗಿರುತ್ತೆ ಅವಾಗ ಅವ್ರಿಗೆ ಫೈವ್ ವೀಕ್ಸ್ ನಡೀತಾ ಇರುತ್ತೆ ಸೊ ಇದು ಪ್ರೆಗ್ನೆನ್ಸಿ ಯಾವಾಗ ಗೊತ್ತಾಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೊಳ್ಬೋದು ಸೊ ಈಗ ಅಂತಂದ್ರೆ ಪ್ರತಿಯೊಬ್ರು ಪೀರಿಯಡ್ ಮಿಸ್ ಆದಾಗ ಚೆಕ್ ಮಾಡಿದಾಗ ಅವರು ಪ್ರೆಗ್ನೆಂಟ್ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಬೇಬಿ ಡೆವಲಪ್ಮೆಂಟ್ ಯಾವ್ದಿರುತ್ತೆ ಯಾವ ರೀತಿ ಮಕ್ಕಳ ಒಂದು ಮಗುವಿನ ಡೆವಲಪ್ಮೆಂಟ್ ಅಂತಂದ್ರೆ ಈಗ ಹೊಟ್ಟೆ ಒಳಗಡೆ ಇರುವಂತಹ ಮಗುನ ನಾವು ಫೀಟಸ್ ಅಂತ ಕರಿತೀವಿ ಸೊ ಆ ಫೀಟರ್ಸಿನ ಡೆವಲಪ್ಮೆಂಟ್ ಯಾವ ರೀತಿ ನಡೀತಾ ಇರುತ್ತೆ ಅಂದ್ರೆ ನಾನು ಅವಾಗಲೇ ಹೇಳ್ದಂಗೆ ಮೂರನೇ ವಾರ ಮತ್ತು ನಾಲ್ಕನೇ ವಾರದಲ್ಲಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗ್ತಿರುತ್ತೆ ಅಂತಂದ್ರೆ ಪೀರಿಯಡ್ ಮಿಸ್ ಲಾಸ್ಟ್ ಎಲ್ ಎಂ ಪಿ ಅಂತಂದರೆ ಲಾಸ್ಟ್ ಮೆನ್ಸುರಲ್ ಪೀರಿಯಡ್ ಅಂತ ಕರಿತೀವಿ ಸೊ ಆ ಲಾಸ್ಟ್ ಎಲ್ ಎಂ ಪಿ ಇಂದನೇ ಪ್ರತಿಯೊಬ್ಬ ಹೆಣ್ಣಿನ ಒಂದು ಪ್ರೆಗ್ನೆನ್ಸಿ ಅಂತಂದ್ರೆ ಇಂಟರ್ ಕೋರ್ಸ್ ಪರ್ಮ್ ಒಂದು ಹೆಗ್ ಎಗ್ನ ರಿಸೀವ್ ಆಗಿ ಆ ಎಗ್ ಫರ್ಟಿಲೈಸೇಷನ್ ಆಗಿ ಇಂಪ್ಲಾಂಟೇಶನ್ ಎಲ್ಲ ಆದಾಗ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ ಕನ್ಸೆಪ್ಷನ್ ಎಲ್ಲ ಆದ್ಮೇಲೆ ತ್ರೀ ಟು ಫೋರ್ ವೀಕ್ ಅಲ್ಲಿ ಮಗುವಿನ ಫಾರ್ಮೇಷನ್ ನಡೀತಾ ಇರುತ್ತೆ ಅಂತಂದ್ರೆ ಒನ್ಸ್ ಇರೋದು ಟೂ ಆಗುತ್ತೆ ಟೂ ಇಂದ ಫೋರ್ ಆಗುತ್ತೆ ಫೋರ್ ಸಿಕ್ಸ್ ಏಯ್ಟ್ ಆಗುತ್ತೆ ಏಯ್ಟಿಂದ ಸಿಕ್ಸ್ಟೀನ್ ಸೊ ಈ ರೀತಿ ಡಬಲ್ ಆಗ್ತಾ 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 ಒಂದು ಸೆಲ್ಫ್ ಆಮ್ ಆಗುತ್ತೆ ಸೊ ಥರ್ಡ್ ಆ್ಯಂಡ್ ಫೋರ್ತ್ ವೀಕಲ್ಲಿ ಮಗುವಿನ ಒಂದು ಫಾರ್ಮೇಷನ್ ಆಗ್ತಾ ಇರುತ್ತೆ ಆ್ಯಂಡ್ ನೆಕ್ಸ್ಟು ಸಿಕ್ಸ್ ವೀಕಲ್ಲಿ ಹಾರ್ಟ್ ಅಂತಂದರೆ ಆರ್ಗನ್ ಹಾರ್ಟ್ ನಮ್ಮ ಒಂದು ಹೃದಯ ಮಗುವಿನ ಹೃದಯ ಅನ್ನೋದು ಡೆವಲಪ್ ಆಗುತ್ತೆ ಕೆಲವರಿಗೆ ಸಿಕ್ಸ್ ವೀಕ್ಸಲ್ಲೇ ಹಾರ್ಟ್ ಬೀಟ್ ಕೇಳಿಸುತ್ತೆ ಅಂತಂದರೆ ಮಗುವಿನ ಹಾರ್ಟ್ ಬೀಟ್ನ ಸ್ಕ್ಯಾನಿಂಗಲ್ಲಿ ಸಿಕ್ಸ್ ವೀಕಲ್ಲೇ ಕೆಲವರಿಗೆ ಕೇಳಿಸ್ತಾರೆ ಕೆಲವರಿಗೆ ಏಯ್ಟ್ ವೀಕ್ಸ್ವರೆಗೂ ಹಾರ್ಟ್ ಬೀಟ್ ಕೇಳೋದಕ್ಕೆ ಕೆಲವರಿಗೆ ಟೈಮ್ ತೊಗೊಳ್ತಾರೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್ ಸಿಕ್ಸ್ ಟು ಏಯ್ಟ್ ವೀಕ್ಸಲ್ಲಿ ಮಗುವಿನ ಹಾರ್ಟ್ ಬೀಟ್ ಅನ್ನೋದು ಬರುತ್ತೆ ನೆಕ್ಸ್ಟ್ ಟ್ವೆಲ್ ವೀಕ್ಸಲ್ಲಿ ಏನು ಡೆವಲಪ್ ಆಗುತ್ತೆ ಆಗುತ್ತೆ ಅಂದರೆ ಟ್ವೆಲ್ ವೀಕ್ಸ್ ಅಂತಂದರೆ ಇನ್ನೇನು ಫಸ್ಟ್ ಟೈಮ್ ಮಿಸ್ಟರ್ ಮುಗಿಸ್ತಾ ಇದ್ದಾರೆ ಅಂತಂದರೆ ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ಮುಗಿಸೋ ಅಷ್ಟರಲ್ಲಿ ಮಗು ಮೂರು ಇಂಚಷ್ಟು ಉದ್ದ ಇರುತ್ತೆ ಆ್ಯಂಡ್ ಮಗುವಿನ ಬ್ರೈನ್ ಮತ್ತು ನ್ಯೂಕಲ್ ಕಾರ್ಡ್ ಅಂತ ಏನು ಹೇಳ್ತೀವಿ ಅಂತಂದರೆ ಸ್ಪೈನಲ್ ಕಾರ್ಡ್ ಹಿಂದೆಗಡೆ ನ್ಯೂಕಲ್ ಕಾರ್ಡ್ ಅದೆಲ್ಲ ಡೆವಲಪ್ ಆಗಿರುತ್ತೆ ಒಂದು ಪುಟ್ಟ ಫಾರ್ಮೇಷನ್ಗೆ ಮಗು ಬಂದಿರುತ್ತೆ ಸೊ ಹುಟ್ಟದಾಗ್ಲ ಅಂತಂದರೆ ಸ್ಟಾರ್ಟಿಂಗಿಂದ ಝೀರೋ ಟು ಒಂದು ಟ್ವೆಲ್ ವೀಕ್ಸಲ್ಲಿ ಇಷ್ಟೆಲ್ಲ ಡೆವಲಪ್ ಆಗಿರುತ್ತೆ ಮಗುವಿನ ಒಂದು ಸ್ಟ್ರಕ್ಚರ್ ಸೊ ಈಗ ಎಷ್ಟು ಗ್ರಾಮ್ ಇರುತ್ತೆ ಮಗು ಅಂತಂದರೆ ಒಂದು ಮೂವತ್ತು ಅಷ್ಟು ಮಗುವಿನ ವೆಯ್ಟ್ ಈಗ ಒಂದು ಮಗುವಿನ ವೆಯ್ಟ್ ಒಂದು ಮೂವತ್ತು ಗ್ರಾಮ್ ಅಷ್ಟಿರುತ್ತೆ ಝೀರೋ ಟು ಟ್ವೆಲ್ ವೀಕ್ಸ್ವರೆಗೂ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗ್ತಿರುತ್ತೆ ಹತ್ತನೇ ವಾರದಲ್ಲಿ ಮಗುವಿನ ಜನ ಐಟಲ್ಸ್ ಅಂತಂದರೆ ಮಗುವಿನ ಒಂದು ಖಾಸಗಿ ಭಾಗ ಹೆಣ್ಮಗು ಆಗಿದ್ದರೆ ಹೆಣ್ಮಗುಗೆ ವೆಜೈನಾ ಫಾರ್ಮ್ ಆಗ್ತಾ ಇರುತ್ತೆ ಆ್ಯಂಡ್ ಗಂಡು ಮಗು ಆಗಿದ್ದರೆ ಪೆನ್ನೆಸ್ ಎಲ್ಲ ಮಗುವಿನ ಒಂದು ಡೆವಲಪ್ಮೆಂಟಲ್ಲಿ ಅದು ಶುರು ಆಗ್ತಾ ಇರುತ್ತೆ ಸಾಕಷ್ಟು ಜನಗಳಿಗೆ ಈಗಲೇ ಮ ಅಂತಂದರೆ ನನಗೂ ಸಹ ತುಂಬ ಜನ ಮೆಸೇಜ್ ಮಾಡಿ ಕೇಳಿದ್ದೀರಾ ಓ ನೀವು ಟೆನ್ ವೀಕ್ಸಲ್ಲಿ ಲೇಟ್ ಇಷ್ಟು ಲೇಟಾಗಿ ನೀವು ರಿವೀಲ್ ಮಾಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಏನು ಮಗುವಿನ ಜೆಂಡರ್ ಗೊತ್ತಿದೆ ಅನ್ಸುತ್ತೆ ಯಾವ ಯಾವ ಜೆಂಡರು ಹೇಳಿ ನನಗೂ ಹೇಳಿ ನನ್ನ ರಿಪೋರ್ಟ್ ನಾನು ನಿಮಗೆ ಕಳಿಸ್ತೀನಿ ಅಂತ ಟು ಬಿ ಹಾನೆಸ್ಟ್ ಆ್ಯಂಡ್ ಟು ಬಿ ಫ್ರ್ಯಾಂಕ್ ಆ್ಯಂಡ್ ಟು ಬಿ ಟ್ರೂತ್ ಟು ಯು ಯಾವುದೇ ರೀತಿ ನಾವು ಜೆಂಡರ್ ಪ್ರಿಡೆಕ್ಷನ್ ಮಾಡೋ ಮಾಡೋದು ಇಲ್ಲ ಇದು ತುಂಬ ಅಪರಾಧ ಕಾನೂನಿನ ಪ್ರಕಾರ ಇದು ಅಪರಾಧ ಯಾವುದೇ ಮಗು ಆದ್ರೂ ನಾವು ತುಂಬಾ ಪ್ರೀತಿಯಿಂದ ರಿಸೀವ್ ಮಾಡ್ತೀವಿ ಯಾಕಂತಂದ್ರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ನಮ್ಮ ನಮ್ಗೆ ಯಾವುದೇ ಒಂದು ಆಸೆ ಇದ್ದರೂ ಏನ್ ನಮಗೆ ಸಿಗಬೇಕು ಅನ್ನೋದು ಅದೇ ಸಿಗತ್ತೆ ಸೊ ಯಾವುದೇ ರೀತಿ ನಾನು ಆ ರೀತಿ ಪ್ರಿಡಿಕ್ಟ್ ಮಾಡಿ ಅಥವಾ ಅದನ್ನ ತಿಳ್ಕೊಂಡು ನಾನು ರಿವೀಲ್ ಮಾಡುವಂತಹ ಒಂದು ಕೆಟ್ಟ ಮನಸ್ಥಿತಿ ನಮಗೆ ಇಲ್ಲ ಆಸ್ ಅ ಫ್ಯಾಮಿಲಿ ಆಗಿ ನನಗೆ ರಿಸೀವ್ ಎ ರೆಡಿ ಟು ರಿಸೀವ್ ಎನಿ ಜೆಂಡರ್ ಸೊ ಅದರಲ್ಲಿ ಎರಡು ಮಾತಿಲ್ಲ ಸೊ ಹೇಳಬೇಕು ಅಂತ ಇದ್ದೆ ಇದನ್ನು ಹೇಳಿದ್ದೀನಿ ಸೊ ಹತ್ತನೇ ವಾರದಲ್ಲಿ ಮಗುವಿನ ಒಂದು ಜೆನೈಟಲ್ ಪಾರ್ಟ್ ಫಾರ್ಮ್ ಆಗೋದಕ್ಕೆ ರೆಡಿ ಇರುತ್ತೆ ಅಂತಂದರೆ ಮಗುವಿನ ಬಾಡಿ ಆ ರೀತಿ ಫಾರ್ಮ್ ಆಗ್ತಾ ಇರುತ್ತೆ ಸೊ ಇದು ಹುಟ್ಟ ಅಂದರೆ ಝೀರೋ ಟು ಟ್ವೆಲ್ ವೀಕ್ಸ್ವರೆಗೂ ಮಗುವಿನ ಒಂದು ಡೆವಲಪ್ಮೆಂಟ್ ಇರುತ್ತೆ ಮೂವತ್ತು ಅಷ್ಟು ಮಗು ಒಂದು ವೇ ಅಂದರೆ ಅಷ್ಟು ಮೂವತ್ತು ಅಷ್ಟು ಮಗುವಿನ ವೆಯ್ಟ್ ಇರುತ್ತೆ ನೆಕ್ಸ್ಟು ನಾವು ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಸೊ ಫಸ್ಟ್ ಟೈಮ್ ಇಷ್ಟರಲ್ಲಿ ಪ್ರತಿಯೊಬ್ಬ ತಾಯಂದಿರ್ಗು ಬಾಡಿಯಲ್ಲಿ ಸಾಕಷ್ಟು ಚೇಂಜಸ್ ಆಗ್ತಾ ಇರುತ್ತೆ ನಾಯಸಿಯಾ ಇರುತ್ತೆ ವಾಮಿಟಿಂಗ್ ಇರುತ್ತೆ ತುಂಬ ಒಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಆ್ಯಂಡ್ ತಾಯಿಯ ಒಂದು ಒಂದು ಹೆಣ್ಣಿನ ಒಂದು ದೇಹದಲ್ಲಿ ಒಂದು ಅಂತಂದರೆ ರಕ್ತ ಸರಾಗವಾಗಿ ಪಂಪ್ ಆಗ್ತಾ ಇರುತ್ತೆ ಹಾರ್ಟ್ ಇಷ್ಟು ದಿನ ಎಷ್ಟು ಪಂಪ್ ಮಾಡ್ತಿತ್ತು ಒಂದು ರಕ್ತ ಸರಬರಾಜು ಎಷ್ಟು ಆಗ್ತಿತ್ತೋ ದೇಹದಲ್ಲಿ ಆ ಒಂದು ಅಮೌಂಟ್ ಅಷ್ಟು ಲೀಟರ್ ಆಗೋದಕ್ಕಿಂತ ಐದಾರು ಲೀಟರ್ ಎಕ್ಸ್ಟ್ರಾ ಪಂಪ್ ಮಾಡೋದಕ್ಕೆ ಪ್ರತಿಯೊಂದು ಆರ್ಗನ್ಸ್ ರೆಡಿ ಆಗಿರುತ್ತೆ ಈಗ ಒಂದು ಆರ್ಗನ್ಸ್ಗಳ ಒಂದು ಎನ್ಲಾರ್ಜ್ಮೆಂಟ್ ಶುರು ಆಗಿರುತ್ತೆ ಅಂದರೆ ಶುರು ಆಗ್ತಾ ಇರುತ್ತೆ ಈಗ ಆಲ್ರೆಡಿ ಫಸ್ಟ್ ಟೈಮ್ ಫಸ್ಟ್ ತ್ರೀ ಮಂತ್ಸ್ ಅಂತಂದ್ರೆ ವೆರಿ ಕ್ರಿಟಿಕಲ್ ಸೆನ್ಸಿಟಿವ್ ಅಂತ ಹೇಳಿದೆ ಅಲ್ವಾ ಸೊ ಈಗ ಬಾಡಿ ತುಂಬ ಚೇಂಜಸ್ ನಡೀತಾ ಇರುತ್ತೆ ವಾಮಿಟ್ ಆಗುತ್ತೆ ಕೆಲವರಿಗೆ ಊಟ ಸೇರೋದಿಲ್ಲ ಏನು ನೋಡಿದ್ರೂ ವಾಮಿಟಿಂಗ್ ಆಗ್ತಿರತ್ತೆ ಸೊ ಈ ರೀತಿಯೆಲ್ಲ ಚೇಂಜಸ್ ಆದಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು ಮೂಡ್ ಸ್ವಿಂಗ್ಸ್ ಇರ್ಬೋದು ತುಂಬ ಇರ್ಬೋದು ಸಾಕಷ್ಟು ಒಂದು ಸಿಂಪ್ಟಮ್ಸ್ಗಳು ತಾಯಿಂದಿರಿಗೆ ಅವರು ಗೋತ್ರೂ ಆಗ್ತಿರ್ತಾರೆ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ನೆಕ್ಸ್ಟ್ ತಾಯಿ ಹಂದಿರು ಈ ಟೈಮ್ ಅಲ್ಲಿ ಫಾಲಿಕ್ ಆಸಿಡ್ ನ ಮಲ್ಟಿ ವೈಟಮಿನ್ಸ್ ಟ್ಯಾಬ್ಲೆಟ್ಸ್ ಗಳನ್ನ ತಗೊಳ್ಬೇಕಾಗುತ್ತೆ ಯಾವಾಗ ಇದು ನಾಲ್ಕನೇ ವಾರ ಅಥವಾ ಐದನೇ ವಾರದಲ್ಲಿ ಪ್ರೆಗ್ನೆಂಟ್ ಅಂತ ಗೊತ್ತಾಗಿದ ತಕ್ಷಣವೇ ಡಾಕ್ಟರ್ನ ವಿಸಿಟ್ ಮಾಡಿ ಫಾಲಿಕ್ ಆ್ಯಸಿಡ್ನೆಲ್ಲ ಅವರು ಡಾಕ್ಟರ್ ಹತ್ರ ಕೇಳಿ ಪಡಿಬೇಕು ಅಥವಾ ಡಾಕ್ಟರ್ನ ಮೀಟ್ ಮಾಡಿದ ತಕ್ಷಣ ಅವರೇನೇ ಪ್ರಿಸ್ಕ್ರೈಬ್ ಮಾಡ್ತಾರೆ ಫಾಲಿಕ್ ಆ್ಯಸಿಡ್ ಎಲ್ಲ ಇದು ಮಗುವಿನ ಡೆವಲಪ್ಮೆಂಟ್ಗೆ ತುಂಬ ಒಳ್ಳೆಯದು ಆ್ಯಂಡ್ ನೆಕ್ಸ್ಟು ಯಾವ ಒಂದು ಅಂಶನ ತಾಯಂದಿರು ಗಮನದಲ್ಲಿಟ್ಕೊಳ್ಬೇಕು ಅಂದರೆ ಕರೆಕ್ಟಾಗಿ ಡಾಕ್ಟರ್ ಹತ್ರ ತಮ್ಮ ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಎಲ್ ಎಂ ಪಿ ಯಾವ ಡೇಟ್ ಅಂತ ಕರೆಕ್ಟಾಗಿ ಹೇಳಬೇಕಾಗುತ್ತೆ ಕೆಲವೊಂದು ಸಲ ಕೆಲವರು ಮಿಸ್ ಆಗಿ ಬೇರೆ ಡೇಟ್ ಹೇಳ್ತಾರೆ ಇದು ಆಬ್ವಿಯಸ್ಲಿ ಸ್ಕ್ಯಾನಿಂಗಲ್ಲಿ ಜಸ್ಟೇಷನಲ್ ಏಜ್ ಅಂತ ಇರುತ್ತೆ ಅಂತಂದ್ರೆ ಮಗು ಅಂತಂದರೆ ಸ್ಕ್ಯಾನಿಂಗ್ ಮಾಡಿದಾಗ ಮಗುವಿನ ಒಂದು ಡೆವಲಪ್ಮೆಂಟ್ ಪ್ರಕಾರ ಅವರು ಜಸ್ಟೇಷನಲ್ ಏಜ್ ಹೇಳ್ತಾರೆ ತಪ್ಪಾಗಿದ್ರು ಸಹ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಆದರೆ ಲಾಸ್ಟ್ ಎಲ್ ಎಂ ಪಿ ಹೇಳೋದ್ರಿಂದ ಇದು ಒಂದು ನಮ್ಮ ಒಂದು ಲಾ ಅಂತಂದರೆ ಫೈನಲ್ ಪೀರಿಯಡ್ ಕೊಡ್ತಾರಲ್ವಾ ಇ ಡಿ ಅಂತ ಕೊಡ್ತಾರಲ್ಲ ಅಂದ್ರೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಅದಕ್ಕೆ ಸಹಾಯ ಆಗುತ್ತೆ ಇಲ್ಲ ಅಂತ ಅಂದ್ರೆ ನಾವು ಅನ್ಕೊಂಡಿಲ್ಲದೆ ಇರೋ ಬೇಗನೆ ಡೆಲಿವರಿ ಆಗೋದು ಅಥವಾ ಲೇಟಾಗಿ ಡೆಲಿವರಿ ಆಗೋದು ಇದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಲಾಸ್ಟ್ ಎಲ್ ಎಂ ಪಿ ನಾವು ಡಾಕ್ಟರ್ಸ್ ಹತ್ರ ಹೇಳಬೇಕಾಗುತ್ತೆ ಪ್ರತಿಯೊಬ್ಬ ಹೆಣ್ಣು ಗರ್ಭಿಣಿ ಆಗಿದ್ದಾರೆ ಅಂತ ತಕ್ಷಣ ಡಾಕ್ಟರ್ನ ಮೀಟ್ ಮಾಡಿ ಡಾಕ್ಟರ್ ಸಿಕ್ಸ್ ಸಿಕ್ಸ್ ವೀಕ್ಸ್ ಅಥವಾ ಏಯ್ಟ್ ವೀಕ್ಸ್ ಅಲ್ಲಿ ಸ್ಕ್ಯಾನಿಂಗ್ ಹೇಳ್ತಾರಲ್ಲ ಅದನ್ನ ಪ್ರತಿಯೊಬ್ಬರು ಮಾಡಿಸಲೇಬೇಕಾಗುತ್ತೆ ಯಾಕೆ ಡಾಕ್ಟರ್ ಈ ಸಮಯದಲ್ಲಿ ಹಾರ್ಟ್ ಬೀಟ್ ಸ್ಕ್ಯಾನಿಂಗ್ ಇದನ್ನು ಫಸ್ಟ್ ಫಸ್ಟ್ ಸ್ಕ್ಯಾನಿಂಗ್ ನ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತಾರೆ ಸೊ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಗುವಿನ ಹಾರ್ಟ್ ಬೀಟ್ ಅಷ್ಟೇ ಕೇಳೋದಲ್ಲದೆ ಮಗುವಿನ ಲೊಕೇಶನ್ ಬೇಬಿ ಲೊಕೇಶನ್ ಎಲ್ಲಿದೆ ಫೀಟಸ್ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ಡಾಕ್ಟರ್ಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏನಕ್ಕೆ ಕೆಲವರಿಗೆ ಇಟೋಪಿಕ್ ಪ್ರೆಗ್ನೆನ್ಸಿ ಆಗಿರುತ್ತೆ ಅಂತಂದ್ರೆ ಗರ್ಭಕೋಶದ ನಾನು ಪಿಕ್ಚರ್ ಪಕ್ಕದಲ್ಲಿ ಹಾಕಿರ್ತೀನಿ ಗರ್ಭಕೋಶದಲ್ಲಿ ಆ ಒಂದು ಫೀಟಸ್ ಇರಬೇಕಾಗುತ್ತೆ ಕೆಲವರಿಗೆ ಸ್ಟಕ್ ಆಗಿ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೀವಿ ಸೊ ಆ ಟ್ಯೂಬಲ್ಲಿ ಒಂದು ಆ ಒಂದು ಏನಂತ ಹೇಳ್ತೀವಿ ಓವಲ್ಯೂಟೆಡ್ ಆಗಿರುವಂತಹ ಒಂದು ಎಗ್ ಅಲ್ಲೇನೇ ಇದ್ದು ಸೊ ಇದರಿಂದ ತಾಯಂದಿರಿಗೆ ಅವರ ಒಂದು ಏನಂತ ಹೇಳೋದು ಜೀವಕ್ಕೇ ಆಪತ್ತು ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಇದು ವೆರಿ ಡೇಂಜರಸ್ ಅಂತಾನೆ ಹೇಳ್ಬೋದು ಸೊ ಈ ರೀತಿ ಲೊಕೇಶನ್ ಬೇಬಿ ಲೊಕೇಶನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದು ಸ್ಕ್ಯಾನಿಂಗ್ ಮುಖಾಂತರನೇ ಗೊತ್ತಾಗುತ್ತೆ ಸೊ ದಯವಿಟ್ಟು ಯಾವ ಸ್ಕ್ಯಾನಿಂಗನ್ನು ನಾವು ಮಿಸ್ ಮಾಡುವಂತಹ ಒಂದು ಏನು ನೆಸೆಸಿಟಿನೇ ಇರೋದಿಲ್ಲ ದಯವಿಟ್ಟು ಪ್ರತಿಯೊಂದು ಸ್ಕ್ಯಾನಿಂಗ್ ಡಾಕ್ಟರ್ಸ್ ಯಾವ್ದು ಹೇಳ್ತಾರೆ ಅದನ್ನ ಮಾಡಿಸಲೇಬೇಕಾಗತ್ತೆ ಮೊದಲನೇ ಸ್ಕ್ಯಾನಿಂಗ್ ಸಿಕ್ಸ್ ಟು ಏಯ್ಟ್ ವೀಕ್ಸ್ ಒಳಗಡೆ ಕೊಡ್ತಾರೆ ದಟ್ ಇಸ್ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಸೆಕೆಂಡ್ ಸ್ಕ್ಯಾನ್ ಲೆವೆನ್ ಟು ಫೋರ್ಟೀನ್ ವೀಕ್ಸಲ್ಲಿ ನಮಗೆ ಹೇಳ್ತಾರೆ ಅಂದರೆ ಆಲ್ಮೋಸ್ಟ್ ನಾವು ಫಸ್ಟ್ ಟೈಮಿಸ್ಟರ್ನ ಮುಗಿಸಿರ್ತೀವಿ ಅಂತಂದರೆ ಎಂಡ್ ಸ್ಟಾರ್ಟಿಂಗ್ ಅಂತಂದರೆ ಲೆವೆನ್ ವೀಕ್ಸ್ ಅಂತಂದರೆ ಇನ್ನೇನು ಟ್ವೆಲ್ ವೀಕ್ಸ್ಗೆ ನಮ್ಮ ಒಂದು ಫಸ್ಟ್ ಟೈಮಿಸ್ಟರ್ ಮುಗ್ದಿರುತ್ತೆ ಸೊ ಅವಾಗ ವೀಕ್ಸ್ ವೀಕ್ಸಿಂದ ಫೋರ್ಟೀನ್ ವೀಕ್ಸ್ ಒಳಗಡೆ ಆ ಸ್ಕ್ಯಾನಿಂಗ್ನ ಮಾಡಿಸ್ಬೋದು ಅದು ಯಾವುದು ಅಂತಂದರೆ ಎಂಟಿ ಸ್ಕ್ಯಾನ್ ನಾನು ಆ ಎಂಟಿ ಸ್ಕ್ಯಾನ್ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಮುಂದಕ್ಕೆ ಒಂದು ಆಹಾರ ಒಂದು ಗರ್ಭಿಣಿ ಮೊದಲನೇ ಅಲ್ಲಿ ಗರ್ಭಿಣಿಯ ಆಹಾರ ಯಾವ ಯಾವ ರೀತಿ ಇರಬೇಕು ಯಾವ ಆಹಾರನ ಸೇರಿ ಯಾವುದನ್ನು ಅವಾಯ್ಡ್ ಮಾಡಬೇಕು ಯಾವುದು ಮಗುವಿಗೆ ಮತ್ತು ತಾಯಿಗೆ ಹಾನಿಕಾರಕ ಅಂತ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಡಯಟ್ ಇನ್ ಪ್ರೆಗ್ನೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬ ಹೆಣ್ಣು ಡಯಟ್ ಅನ್ನೋದನ್ನ ಫಾಲೋ ಮಾಡಲೇಬೇಕಾಗುತ್ತೆ ಮಲ್ಟಿವಿಟಮಿನ್ಸ್ ನ ತಗೊಳ್ಬೇಕು ಫಾಲಿಕ್ ಆಸಿಡ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ತಗೊಳ್ಬೇಕು ಮತ್ತು ಆಹಾರದಲ್ಲಿ ಒಳ್ಳೆ ಫೈಬರ್ ಇರುವಂತಹ ಅಂಶ ಪ್ರೋಟೀನ್ ಫ್ಯಾಟ್ ಎಲ್ಲನೂ ಸಹ ತಾಯಿ ಪ್ರತಿದಿನ ಆಹಾರದಲ್ಲಿ ಸೇವಿಸಬೇಕಾಗುತ್ತೆ ಒಳ್ಳೆ ತರಕಾರಿ ಒಳ್ಳೆ ಹಣ್ಣುಗಳು ಒಳ್ಳೆ ಸೊಪ್ಪು ಈ ರೀತಿ ದವಸ ಧಾನ್ಯಗಳನ್ನ ಸೇವಿಸೋದ್ರಿಂದ ಮೊಟ್ಟೆ ಮೀನು ಮಾಂಸ ಇದನ್ನೆಲ್ಲ ಸೇವಿಸೋದ್ರಿಂದ ತಾಯಿಗೆ ಒಂದು ಒಳ್ಳೆ ಪ್ರೋಟೀನ್ ಸಿಗುತ್ತೆ ಅಂಡ್ ಎಲ್ಲ ರೀತಿಯಾದ ವೈಟಮಿನ್ಸ್ ಮಿನರಲ್ ಸಿಗೋದ್ರಿಂದ ತಾಯಿಗೆ ಮತ್ತು ಮಗುವಿಗೆ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದಾಗುತ್ತೆ ಡಯಟ್ ಅನ್ನೋದು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ತುಂಬಾ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತೆ ಅಂಡ್ ಈ ಒಂದು ಪ್ರೆಗ್ನೆನ್ಸಿ ಶುರುವಾದಾಗ ಎಷ್ಟು ವೆಯ್ಟ್ ಇದೆ ಎಷ್ಟು ಹೈಟ್ ಇದೆ ಎಷ್ಟು ನಮ್ಮ ಒಂದು ಬಿ ಎಮ್ ಐ ಇದೆಲ್ಲಾನು ನಾವು ತಿಳ್ಕೊಂಡು ಇದನ್ನ ಟ್ರ್ಯಾಕ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ ಏನಕ್ಕೆ ವೆಯ್ಟ್ ಇನ್ಕ್ರೀಸ್ ಆಗ್ತಾನೆ ಹೋಗಬೇಕು ಆದ್ರೆ ಕೆಲವು ತಾಯಂದಿರಿಗೆ ಅಂತಂದ್ರೆ ಕೆಲವು ಗರ್ಭಿಣಿಯರಿಗೆ ಫಸ್ಟ್ ಪ್ರೈಮಿಸ್ಟರ್ ಒಂದನೇ ತಿಂಗಳಿಂದ ಮೂರನೇ ತಿಂಗಳವರೆಗೂ ಅಂತಂದ್ರೆ ಜೀರೋ ಟು ಟ್ವೆಲ್ ವೀಕ್ಸ್ ಅಲ್ಲಿ ವೇಟ್ ಲಾಸ್ ಆಗ್ತಿರ್ತೀವಿ ಏನಕ್ಕಂತಂದ್ರೆ ಸಿವಿಯರ್ ವಾಮಿಟಿಂಗ್ ಇರುತ್ತೆ ಅದು ದಟ್ಸ್ ಫೈನ್ ಬಟ್ ಇದನ್ನ ನಾವು ಡಾಕ್ಟರ್ಗೆ ಹೇಳೋದ್ರಿಂದ ನಮ್ಮ ವೆಯ್ಟ್ ಫಸ್ಟ್ ವಿಸಿಟ್ ಆದಾಗ್ಲೇ ಡಾಕ್ಟರ್ ವೆಯ್ಟ್ ಅದೆಲ್ಲ ಚೆಕ್ ಮಾಡಿ ಅವ್ರು ನೋಟ್ ಮಾಡ್ಕೊಂಡಿರ್ತಾರೆ ಸೊ ಇದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಅಂತಂದರೆ ಆರೋಗ್ಯಕರವಾದ ಆಹಾರನ ಇನ್ಕ್ಲೂಡ್ ಮಾಡಿದಾಗ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ ಕೆಲವರಿಗೆ ಹೈಪರ್ ಟೆನ್ಷನ್ ಇರುತ್ತೆ ಅಥವಾ ಡಯಾಬಿಟಿಸ್ ಇರುತ್ತೆ ಅಂತಂದರೆ ಬಿಫೋರ್ ಪ್ರೆಗ್ನೆನ್ಸಿ ಅಥವಾ ಎಪಿಲಿಪ್ಸ್ ಇರುತ್ತೆ ಅಂತಂದರೆ ಕೆಲವರಿಗೆ ಸೀಜರ್ ಪೀಡಿಸು ಅಂತ ಏನು ಹೇಳ್ತೀವಿ ಅದಿರುತ್ತೆ ಅಥವಾ ಇನ್ನೂ ಥೈರಾಯ್ಡ್ ಇರುತ್ತೆ ಸೊ ಈ ರೀತಿಯಾದ ಒಂದು ಕಂಡೀಷನ್ಸ್ ಏನಾದರೂ ನಿಮಗೆ ಇದ್ದರೆ ಅಥವಾ ಯಾವುದೇ ಒಂದು ಪ್ರೆಗ್ನೆಂಟ್ ವುಮೆನ್ಸ್ಗೆ ಇದ್ದರೆ ದಯವಿಟ್ಟು ನೀವು ಡಾಕ್ಟರ್ಸ್ನ ಮೀಟ್ ಮಾಡಿ ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಮುಂಚೆ ತಗೊಳ್ತಿದ್ದಂತಹ ಒಂದು ಟ್ಯಾಬ್ಲೆಟ್ಸ್ನ ಅದೇ ಕಂಟಿನ್ಯೂ ಮಾಡುವಂತಹ ಒಂದು ಸಂಭವ ಇರೋದಿಲ್ಲ ಏನಕ್ಕೆ ಅದು ಮಗುಗೆ ಎಫೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ ನೀವು ಡಾಕ್ಟರ್ನ ಮೀಟ್ ಮಾಡಿದಾಗ ಆ ಸಮಯಕ್ಕೆ ಅವರು ಕೆಲವು ಒಂದು ಏನು ಕಾಂಪೋಸಿಷನ್ಸ್ನ ಅಥವಾ ಮಾತ್ರ ಟ್ಯಾಬ್ಲೆಟ್ಸ್ ಅಥವಾ ಸಿರಪ್ ನೀವು ಏನೇ ತೊಗೊಳ್ತಿದ್ರು ಅದನ್ನು ಚೇಂಜಸ್ ಮಾಡಿ ನಿಮಗೆ ಕೊಡ್ತಾರೆ ಆವಾಗ ನಿಮಗೂ ಅಥವಾ ನಿಮ್ಮ ಮಗುಗೂ ನಿಮಗೆ ಅಂದರೆ ಹೊಟ್ಟೆಯಲ್ಲಿ ಡೆವಲಪ್ ಆಗ್ತಿರುವಂತಹ ಮಗುಗೂ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಅಂಡ್ ಈ ಸಮಯದಲ್ಲಿ ತಾಯಂದಿರು ಏನನ್ನ ಗಮನವಹಿಸಬೇಕು ಇಂಪಾರ್ಟೆಂಟ್ ಆಗಿ ಏನನ್ನ ಒಂದು ತುಂಬಾ ಒಂದು ಗಮನ ವಹಿಸಲೇಬೇಕು ಅನ್ನೋದನ್ನ ನಾವು ಫಸ್ಟ್ ಇವಾಗ ನೋಡೋಣ ಫಸ್ಟು ಟ್ರೈಮೆಸ್ಟರ್ ಝೀರೋ ಟು ಟ್ವೆಲ್ ವೀಕ್ಸ್ ಅನ್ನೋದು ವೆರಿ ಸೆನ್ಸಿಟಿವ್ ಪೀರಿಯಡ್ ಅಂತ ನಾನು ಅವಾಗಲಿಂದ ನನ್ನ ವೀಡಿಯೋದಲ್ಲಿ ಹೇಳ್ತಾನೇ ಇದ್ದೀನಿ ಅಂತಂದರೆ ಈಗ ಮಿಸ್ಕ್ಯಾರೇಜಸ್ ಆಗುವಂತಹ ಸಂಭವಗಳಿರುತ್ತೆ ಬ್ಲೀಡಿಂಗ್ ಆಗುವಂತಹ ಚಾನ್ಸಸ್ ಇರುತ್ತೆ ಸೊ ಬ್ಲೀಡಿಂಗ್ ಆಗೋದು ಕಾಮನ್ನ ಪ್ಲೀಸ್ ವಾಚ್ ವಿಡಿಯೋ ಕಂಪ್ಲೀಟ್ಲಿ ಅಂದರೆ ಈ ವಿಡಿಯೋನ ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಸೊ ತ್ರೀ ಟು ಫೋರ್ ಜೀಸ್ನ ಲಿಫ್ಟ್ ಮಾಡ್ಬೋದು ಅದಕ್ಕಿಂತ ಹೆಚ್ಚು ವೆಯ್ಟ್ ಲಿಫ್ಟ್ ಮಾಡೋದರಿಂದ ಕೆಲವರಿಗೆ ಮಿಸ್ಕ್ಯಾರೇಜ್ ಸಹ ಆಗುತ್ತೆ ಸೊ ಮೂರರಿಂದ ನಾಲ್ಕು ಕೆ ಜಿಯಷ್ಟು ವೆಯ್ಟ್ನ ಲಿಫ್ಟ್ ಮಾಡೋದು ದಟ್ಸ್ ಕಂಪ್ಲೀಟ್ಲಿ ಫೈನ್ ತುಂಬ ಸ್ಟೆಪ್ಸ್ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ್ಯಂಡ್ ನೆಕ್ಸ್ಟು ಕೆಲವರಿಗೆ ಪೆಟ್ ಅಡಿಕ್ಷನ್ ತುಂಬ ಇರುತ್ತೆ ಈ ಟೈಮಲ್ಲಿ ಸ್ವಲ್ಪ ಪೆಟ್ ಅಡಿಕ್ಷನ್ನ ನಾವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ ಆ್ಯಂಡ್ ಕೆಲವರಿಗೆ ತುಂಬ ಕಾಫಿ ಮತ್ತು ಟೀ ಅಡಿಕ್ಷನ್ ಸಹ ಇರುತ್ತೆ ಎವ್ರಿ ಒನ್ ಅವರ್ ಎವ್ರಿ ಟೂ ಅವರ್ಸ್ ಕುಡಿತಾನೆ ಇರ್ತಾರೆ ಸೊ ಅಂಥವರು ಒನ್ ಕಪ್ ಅ ಡೇ ಇಸ್ ಫೈನ್ ತುಂಬ ಜಾಸ್ತಿ ಅಡಿಕ್ಷನ್ ಈ ಟೈಮಲ್ಲಿ ಬೇಡ ಆ್ಯಂಡ್ ಕೆಲವರು ಆಲ್ಕೊಹೊಲಿಕ್ ಆ ರೀತಿ ಏನಾದರೂ ನಿಮ್ಮ ಒಂದು ಅಡಿಕ್ಷನ್ ಏನಾದರೂ ಇದ್ದರೆ ಈ ಟೈಮಲ್ಲಿ ಕಂಪ್ಲೀಟ್ ಅವಾಯ್ಡ್ ಮಾಡೋದು ಸ್ಮೋಕಿಂಗ್ ಸಹ ಅವಾಯ್ಡ್ ಮಾಡೋದು ಮಗುಗೂ ಮಗುಗೂ ಮತ್ತು ತಾಯಿಗೂ ತುಂಬ ಒಳ್ಳೆಯದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನೆಕ್ಸ್ಟ್ ಡೀಪ್ ಸೀ ಫಿಶಸ್ ಅಂತಂದ್ರೆ ಸಮುದ್ರದ ಮೀನಲ್ಲಿ ಜಾಸ್ತಿ ಕಂಟೆಂಟ್ ಮರ್ಕ್ಯೂರಿ ಕಂಟೆಂಟ್ ಇರುತ್ತೆ ಸೊ ಈ ಮರ್ಕ್ಯೂರಿ ಕಂಟೆಂಟ್ ಮಗುವಿನ ಒಂದು ಡೆವಲಪ್ಮೆಂಟ್ಗೆ ತುಂಬ ಹಾನಿಕಾರಕ ತುಂಬಾ ಕೆಟ್ಟದ್ದು ಅದಕ್ಕೋಸ್ಕರ ದಯವಿಟ್ಟು ನೀವು ಸೀ ಫುಡ್ ನ ಅಥವಾ ಡೀಪ್ ಸೀ ಫಿಶಸ್ನ ನ ಹೋಗಲೇಬೇಡಿ ಸೇವಿಸಬೇಡಿ ಅಂಡ್ ಲಾಸ್ಟ್ ಹೈ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ತುಂಬ ಕಾರ್ಬೋನೇಟೆಡ್ ಅಂಶ ಇರೋದ್ರಿಂದ ಇದು ತುಂಬ ಹಾನಿಕಾರಕ ಮಗುಗೆ ಅಂದರೆ ಫೀಟಸ್ಗೆ ಬೆಳೆಯುತ್ತಿರುವಂತಹ ಫೀಟಸ್ಗೆ ತುಂಬ ಹಾನಿಕಾರಕ ಸೊ ಈ ರೀತಿ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಂಗ್ಲಿಂದನೇ ನೀವು ಅಥವಾ ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವಾಗ್ಲೇ ನೀವು ಇದನ್ನೆಲ್ಲ ಅವಾಯ್ಡ್ ಮಾಡ್ಕೊಳ್ತಾವೆ ಬಂದರೆ ನಿಮಗೂ ಮಗುಗೂ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಾವು ವಿ ಹ್ಯಾವ್ ಕಮ್ ಟು ದ ಡೇಂಜರ್ ಸೈನ್ಸ್ ಯಾವುದು ಅಥವಾ ಯಾವಾಗ ನಾವು ಇಮಿಡಿಯೇಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ ಅಥವಾ ಡೇಂಜರ್ ಸೈನ್ಸ್ನ ನಾವು ಏನನ್ನ ಅರ್ಥ ಮಾಡ್ಕೊಳ್ಬೇಕಾಗದು ಯಾವುದು ಡೇಂಜರ್ ಅಂತ ಹೇಳೋದಾದರೆ ತುಂಬ ಬ್ಲೀಡಿಂಗ್ ಆಗ್ತಿದೆ ಅಂತ ಅಂದಾಗ ನಾವು ಡಾಕ್ಟರ್ನ ಆಗಿ ಮೀಟ್ ಮಾಡಬೇಕಾಗತ್ತೆ ಕೆಲವರಿಗೆ ಇಂಪ್ಲಾಂಟೇಷನ್ ಅಂತ ಕರಿತೀವಿ ಅಂತಂದರೆ ಓವಲ್ಯೂಷನ್ ಆದಾಗ ಕನ್ಸೆಪ್ಷನ್ ಓವಲ್ಯೂಷನ್ ಕನ್ಸೆಪ್ಷನ್ ಅದಾದಮೇಲೆ ಇಂಪ್ಲಾಂಟೇಶನ್ ಅಂತ ಕರಿತೀವಿ ಇಂಪ್ಲಾಂಟೇಶನ್ ಟೈಮಲ್ಲಿ ಕೆಲವರಿಗೆ ಸ್ಪಾಟಿಂಗ್ ಅಂತಂದರೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಆಗ್ತಿರುತ್ತೆ ದಟ್ ಇಸ್ ಕಂಪ್ಲೀಟ್ಲಿ ನಾರ್ಮಲ್ ಆದರೆ ನೀವು ಬ್ಲೀಡಿಂಗ್ ಆದಾಗ ಡಾಕ್ಟರ್ಗೆ ಇಂಟಿಮೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಬ್ಲೀಡಿಂಗ್ ಆಗ್ತದೆ ಇವ ನಾರ್ಮಲ್ ಬಿಡು ಏನೂ ಆಗಲ್ಲ ಅಂತ ನೀವು ನೆಗ್ಲೆಕ್ಟ್ ಮಾಡುವಂಥ ಒಂದು ಸಂಭವ ಇರೋದೇ ಇಲ್ಲ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನೋ ಬ್ಲೀಡಿಂಗ್ ಆದಾಗ ನೀವು ಡಾಕ್ಟರ್ಗೆ ಹೇಳಿ ಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ತುಂಬ ವಾಮಿಟಿಂಗ್ ದಿನದಲ್ಲಿ ಅಂತಂದರೆ ಅಲ್ಲಿ ಪ್ರೆಗ್ನೆನ್ಸಿ ಜೀರೋ ಟು ವೀಕ್ಸ್ ವೀಕ್ಸ್ವರೆಗೂ ದಿನಕ್ಕೆ ಎರಡರಿಂದ ಮೂರು ಸಲ ವಾಮಿಟಿಂಗ್ ಆದರೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಈ ಟೈಮಲ್ಲಿ ತುಂಬ ಸುಸ್ತು ಸುಸ್ತಾಗ್ತಿರುತ್ತೆ ಆ್ಯಂಡ್ ತುಂಬ ವಾಮಿಟಿಂಗ್ ಕೆಲವರಿಗೆ ಏನು ತಿಂದ್ರೂ ವಾಮಿಟ್ ಆಗ್ತಿರುತ್ತೆ ಏಳರಿಂದ ಎಂಟು ಸಲ ವಾಮಿಟ್ ಆಗ್ತಿರುತ್ತೆ ಆ ರೀತಿ ಆದಾಗ ನೀವು ಡಾಕ್ಟರ್ ಹತ್ರ ಹೇಳಿ ಡಾಕ್ಟರು ಕೆಲವು ಮಾತ್ರೆಗಳನ್ನ ವಾಮಿಟಿಂಗ್ ಅವಾಯ್ಡ್ ಆಗುವಂತಹ ಒಂದು ಮಾತ್ರೆಗಳನ್ನ ಕೊಡ್ತಾರೆ ಆವಾಗ ಅದನ್ನು ನೀವು ತೊಗೊಂಡು ನೀವು ಆಹಾರ ಸೇವಿಸಲೇಬೇಕಾಗುತ್ತೆ ಏನಕ್ಕೆಂತಂದರೆ ನಿಮಗೆ ನ್ಯೂಟ್ರಿಷನ್ ಮುಖ್ಯ ಆ್ಯಂಡ್ ತುಂಬ ವಾಮಿಟಿಂಗ್ ಆದಾಗ ನಿಮಗೆ ಡಿಹೈಡ್ರೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ ಈ ಟೈಮಲ್ಲಿ ನೀರು ತುಂಬ ಮುಖ್ಯ ಹೈಡ್ರೇಷನ್ ಅನ್ನೋದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ ಸೊ ತುಂಬ ಸಿವಿಯರ್ ವಾಮಿಟಿಂಗ್ ಎಲ್ಲ ಆಗ್ತಿದೆ ಅಂತಂದರೆ ನೀವು ಡಾಕ್ಟರ್ನ ಇದು ನಿಮ್ಮ ಡಾಕ್ಟರ್ ಗಮನಕ್ಕೆ ತರೋದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ನೆಕ್ಸ್ಟ್ ಅನ್ಕನ್ಸೋಲೇಬಲ್ ಅಂತಂದರೆ ಕಂಟ್ರೋಲೇ ಆಗ್ತಿಲ್ಲ ತುಂಬ ಪೆಲ್ವಿಕ್ ರೀಜನ್ ಅಂತಂದರೆ ತಳ ಹೊಟ್ಟೆ ಕಿಬ್ಬೊಟ್ಟೆ ಅಂತ ಏನು ಹೇಳ್ತೀವಿ ತುಂಬ ಪೇಯ್ನ್ ಬರ್ತಿದೆ ಅಂತಂದಾಗ ಆವಾಗ್ಲೂ ನೀವು ಡಾಕ್ಟರ್ನ ಮೀಟ್ ಮಾಡಬೇಕು ಅಥವಾ ಡಾಕ್ಟರ್ಗೆ ಇದನ್ನು ನೀವು ಹೇಳಬೇಕಾಗತ್ತೆ ನಾವಿವಾಗ ಲಾಸ್ಟ್ ಒಂದು ಪಾರ್ಟ್ ಆಫ್ ದ ವಿಡಿಯೋಗೆ ಬಂದ್ವಿ ಅದು ಯಾವುದು ಅಂತಂದರೆ ಯಾವ ಯಾವ ಸ್ಕ್ಯಾನಿಂಗ್ ಇರುತ್ತೆ ಅಂತ ಸೊ ನಾನು ಅವಾಗಲೇ ಹೇಳಿದೆ ಸಿಕ್ಸ್ ಟು ಏಯ್ಟ್ ವೀಕ್ಸಲ್ಲಿ ಒಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಮಾಡ್ತಾರೆ ಅದನ್ನು ಯಾಕೆ ಮಾಡ್ತಾರೆ ಅಂತಂದರೆ ಹಾರ್ಟ್ ಬೀಟ್ ತಿಳ್ಕೊಳ್ಳೋದಕ್ಕೆ ಮತ್ತು ಮಗುವಿನ ಒಂದು ಲೊಕೇಶನ್ ಎಲ್ಲಿ ಇದೆ ಮಗು ಅಂತ ತಿಳ್ಕೊಳ್ಳೋದಕ್ಕೆ ಆ ಒಂದು ಸ್ಕ್ಯಾನಿಂಗ್ ಮಾಡ್ತಾರೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಸೆಕೆಂಡ್ ಫಸ್ಟ್ ಸೆಕೆಂಡ್ ಟ್ರೈಮಿಸ್ಟರ್ಗೆ ಹೋದ ಹೋಗೋದಕ್ಕಿಂತ ಫಸ್ಟ್ ಟ್ರೈಮಿಸ್ಟರ್ ಮುಗಿಸೋಗೋದಕ್ಕಿಂತ ಒಂದು ಸ್ಕ್ಯಾನಿಂಗ್ ಇರುತ್ತೆ ಅದು ಯಾವುದು ಅಂತಂದರೆ ಎನ್ ಟಿ ಸ್ಕ್ಯಾನ್ ಅಂತ ಕರಿತೀವಿ ದಿಸ್ ಸ್ಕ್ಯಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಸ್ಕ್ಯಾನಿಂಗ್ನ ಹನ್ನೊಂದು ವಾರದಿಂದ ಅಂತಂದರೆ ಫಸ್ಟ್ ಟ್ರೈಮೆಸ್ಟರಲ್ಲಿ ಹನ್ನೊಂದು ವಾರದಿಂದ ಹದಿನಾಲ್ಕನೇ ವಾರದ ಒಳಗಡೆ ಮಾಡಬೇಕಾಗತ್ತೆ ಹನ್ನೊಂದೇ ವಾರ ಹನ್ನೆರಡನೇ ವಾರ ಹದಿಮೂರನೇ ವಾರ ಅಥವಾ ಹದಿನಾಲ್ಕನೇ ವಾರ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಮಾಡಬೇಕು ಎಂಟಿ ಸ್ಕ್ಯಾನ್ ಅಂತಂದ್ರೆ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಈ ನ್ಯೂಕಲ್ ಟ್ರಾನ್ಸ್ಲೂಸೆನ್ಸಿ ಯಾಕೆ ಮಾಡ್ತಾರೆ ಯಾಕೆ ಇಂಪಾರ್ಟೆಂಟ್ ಆಗಿ ಹನ್ನೊಂದನೇ ವಾರದಿಂದ ಹದಿನಾಲ್ಕನೇ ವಾರದ ಒಳಗಡೆನೆ ಮಾಡಬೇಕು ಅಂತಂದ್ರೆ ಮಗುವಿನ ಒಂದು ಕತ್ತಿನ ಹಿಂದೆ ಫ್ಲೂಯಿಡ್ ಎಷ್ಟು ಅಮೌಂಟ್ ಆಫ್ ಫ್ಲೂಯಿಡ್ ಇದೆ ಅಂತ ನೋಡ್ತಾರೆ ಇದರಿಂದ ಮಗುಗೆ ಯಾವುದಾದ್ರೂ ಕ್ರೋಮೊಸೋಮ್ನಲ್ ಅಬ್ನಾರ್ಮಲಿಟೀಸ್ ಇದೆಯಾ ಈಗ ಡೌನ್ ಸಿಂಡ್ರೋಮ್ ಇರುವುದು ಎಡ್ವರ್ಡ್ ಡೌನ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಸೊ ಈ ರೀತಿಯಾದ ಒಂದು ಅಬ್ನಾರ್ಮಾಲಿಟೀಸ್ ಇದೆಯಾ ಅಂತ ನೋಡ್ತಾರೆ ಆ್ಯಂಡ್ ಎಂಟಿ ಸ್ಕ್ಯಾನಲ್ಲಿ ಮಗುವಿನ ಒಂದು ಮೂಗಿನ ಒಂದು ಉದ್ದನ್ನು ಸಹ ನೋಡ್ತಾರೆ ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಕ್ಯಾನಿಂಗ್ ಹನ್ನೊಂದನೇ ವಾರದಿಂದ ಹದಿನಾಲ್ಕನೇ ವಾರದವರೆಗೂ ಈ ಸ್ಕ್ಯಾನಿಂಗ್ನ ಮಾಡೋದಕ್ಕೆ ಟೈಮ್ ಇರುತ್ತೆ ಡಾಕ್ಟರ್ ಯಾವಾಗ ನಿಮಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ ಆ ಟೈಮಲ್ಲಿ ನೀವು ಮಾಡಿಸಲೇಬೇಕಾಗುತ್ತೆ ಡೋಂಟ್ ಡಿಲೇ ಅಯ್ಯೋ ಊರಿಗೆ ಹೋಗಬೇಕು ಜಾತ್ರೆಗೆ ಹೋಗಬೇಕು ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ನೆಕ್ಸ್ಟ್ ವೀಕಲ್ಲಿ ಮಾಡ್ಸೋಣ ಆ ರೀತಿ ಲೇಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಮಗುವಿನ ಒಂದು ಫ್ಲೂಯಿಡ್ ಅಂತಂದರೆ ಕತ್ತಿನ ಹಿಂದೆ ಫ್ಲೂಯಿಡ್ ಅಮೌಂಟ್ ಈ ವಾರದಲ್ಲೇ ಗೊತ್ತಾಗೋದು ಏನಾದರೂ ಪ್ರಾಬ್ಲಮ್ ಇದ್ರೆ ಇವಾಗ ಗೊತ್ತಾಗುತ್ತೆ ಈ ಒಂದು ಎಂಟಿ ಸ್ಕ್ಯಾನ್ ಆದಮೇಲೆ ಡಾಕ್ಟರ್ಸ್ ಏನಾದರೂ ಡೌಟ್ ಬಂದರೆ ಅಥವಾ ಫ್ಲೂಯಿಡ್ ಅಮೌಂಟ್ ಎಷ್ಟು ನಾರ್ಮಲ್ ರೇಂಜ್ ಅಷ್ಟು ಇರಬೇಕು ಅನ್ನುವಂತಹ ಒಂದು ಅಮೌಂಟ್ ಆಫ್ ಫ್ಲೂಯಿಡ್ ಏನಾದರೂ ಹೆಚ್ಚು ಅಥವಾ ಕಡಿಮೆ ಇದ್ದಾಗ ನಿಮಗೆ ಡಬಲ್ ಮಾರ್ಕರ್ ಟೆಸ್ಟ್ ಅಥವಾ ತ್ರಿಬಲ್ ಮಾರ್ಕರ್ ಟೆಸ್ಟ್ ಕೊಡ್ತಾರೆ ಸೊ ಭಯಪಡುವಂತಹ ಅವಶ್ಯಕತೆ ಇಲ್ಲ ಎಂಟಿ ಸ್ಕ್ಯಾನನ್ನು ಯಾರೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ಹನ್ನೊಂದನೇ ವಾರದಿಂದ ಹದಿನಾಲ್ಕನೇ ವಾರದ ಒಳಗಡೆ ಎಂಟಿ ಸ್ಕ್ಯಾನ್ ಆಗಿರುತ್ತೆ ಸೊ ಇದಾಗಿತ್ತು ಕಂಪ್ಲೀಟ್ ಡೀಟೇಲ್ಸ್ ಅಬೌಟ್ ಫಸ್ಟ್ ವೀಕ್ ಆಫ್ ಪ್ರೆಗ್ನೆನ್ಸಿ ಅಂತಂದ್ರೆ ಝೀರೋ ಟು ಟ್ವೆಲ್ ವೀಕ್ಸ್ ಆಫ್ ಪ್ರೆಗ್ನೆನ್ಸಿನ ವೆರಿ ಸೆನ್ಸಿಟಿವ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಪ್ರೆಗ್ನೆನ್ಸಿ ಪೀರಿಯಡ್ ಅಂತ ಹೇಳ್ತೀವಿ ಈ ಟೈಮಲ್ಲಿ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಸ್ ಶುರು ಆಗ್ಬೋದು ಮಿಸ್ಕ್ಯಾರೇಜ್ ಸಹ ಆಗ್ಬೋದು ದಯವಿಟ್ಟು ಭಯಪಡಬೇಡಿ ಬಿ ಪಾಸಿಟಿವ್ ಪ್ರತಿಯೊಬ್ಬ ಹೆಣ್ಣು ಸಹ ತನ್ನ ಒಂದು ಮಗುನ ಆರೋಗ್ಯಕರವಾಗಿ ಜನನ ಅಂತಂದರೆ ಮಗು ಹುಟ್ಟಿದ ಮೇಲೆ ಅದನ್ನು ರಿಸೀವ್ ಮಾಡೋದಕ್ಕೆ ಪ್ರತಿಯೊಬ್ಬ ಹೆಣ್ಣು ಬಯಸ್ತಿರ್ತಾರೆ ನಿಮ್ಮ ಆರೋಗ್ಯ ಆ್ಯಂಡ್ ಈ ರೀತಿಯಾದ ಇನ್ಫಾರ್ಮೇಷನ್ನ ಪ್ರತಿಯೊಬ್ಬರು ತಿಳ್ಕೊಳ್ಳೋದು ಯಾವ ಸ್ಕ್ಯಾನಿಂಗಿಂದ ಏನು ಇಂಪಾರ್ಟೆಂಟು ಆ್ಯಂಡ್ ಯಾವ ಆಹಾರ ತೊಗೊಳ್ಬೇಕು ಯಾವುದನ್ನು ಅವಾಯ್ಡ್ ಮಾಡಬೇಕು ಆ್ಯಂಡ್ ಏನೇನೆಲ್ಲ ಸಿಂಟಮ್ಸ್ ಇರುತ್ತೆ ಯಾವ ಸಿಂಪ್ಟಮ್ಸ್ಗೆ ನಾವು ಯಾವ ರೀತಿ ಒಂದು ಇದನ್ನು ನಾವು ಕಾಷನ್ಸ್ ಆಗಿ ತೊಗೊಳ್ಬೇಕಾಗುತ್ತೆ ಪ್ರಿಕಾಷನ್ಸ್ನ ತೊಗೊಳ್ಬೇಕಾಗುತ್ತೆ ಏನನ್ನ ಫಾಲೋ ಮಾಡಬೇಕಾಗುತ್ತೆ ಇದನ್ನೆಲ್ಲ ತಿಳ್ಕೊಂಡ್ರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಸೊ ಪ್ಲೀಸ್ ವಿ ಪಾಸಿಟಿವ್ ಪ್ರತಿಯೊಬ್ಬ ಹೆಣ್ಣು ಅಂತಂದರೆ ಫಸ್ಟ್ ಟ್ರೈಮಸ್ಟರ್ ಅಂತಲೇ ಝೀರೋ ಟು ಟ್ವೆಲ್ವ್ ವೀಕ್ಸ್ ಅಲ್ಲಿ ನೀವು ಇದ್ದೀರಾ ಅಥವಾ ನೇನ್ ಟ್ವೆಲ್ವ್ ವೀಕ್ಸ್ ಕಂಪ್ಲೀಟ್ ಆಗ್ತಿದೆ ಸೆಕೆಂಡ್ ಸೆಮಿಸ್ಟರ್ ಹೋಗ್ತಿದ್ದೀರಾ ಅಂತಂದ್ರೆ ಪ್ಲೀಸ್ ಬಿ ಪಾಸಿಟಿವ್ ಸೆಕೆಂಡ್ ಅಲ್ಲಿ ಇನ್ನೂ ಬೇರೆ ರೀತಿಯಾದ ಡೆವಲಪ್ಮೆಂಟ್ ಮಗುವಲ್ಲಿ ಶುರುವಾಗಿರುತ್ತೆ ಆರ್ಗನ್ಸ್ ಎಲ್ಲ ಯಾವ ಆರ್ಗನ್ಸ್ ಯಾವ ವೀಕಲ್ಲಿ ಡೆವಲಪ್ ಆಗುತ್ತೆ ಅಂತ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಐ ಆಮ್ ಪ್ಲಾನಿಂಗ್ ಟು ಗಿವ್ ಇನ್ಫಾರ್ಮೇಶನ್ ಅಬೌಟ್ ಫಸ್ಟ್ ವೀಕಲ್ಲಿ ಮಗುವಿನ ಒಂದು ಕಂಪ್ಲೀಟ್ ಏನು ಡೆವಲಪ್ಮೆಂಟ್ ಆಗ್ತಿರುತ್ತೆ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಫೋರ್ತ್ ವೀಕ್ ಆ ರೀತಿ ಇನ್ಫಾರ್ಮೇಷನ್ ಕೊಡಬೇಕು ಅಂತ ನಾನು ಪ್ಲಾನ್ ಮಾಡ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದೆ ಇದೇ ರೀತಿ ಪ್ರೆಗ್ನೆನ್ಸಿ ರಿಲೇಟೆಡ್ ಇನ್ಫಾರ್ಮೇಷನ್ ನಿಮಗೆ ಬೇಕಿದ್ದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಯಾಕಂತಂದರೆ ನೀವು ವಿಡಿಯೋನ ಲೈಕ್ ಮಾಡಿದಾಗ ಓಕೆ ನಿಮಗೆ ಈ ರೀತಿ ಕಂಟೆಂಟ್ ಇಷ್ಟ ಆಗ್ತಿದೆ ಅಂತ ನನಗೆ ಬೂಸ್ಟ್ ಆಗುತ್ತೆ ಟು ಮೇಕ್ ದಿಸ್ ಕೈಂಡ್ ಆಫ್ ವಿಡಿಯೋಸ್ ಸೊ ಆ ರೀತಿ ವಿ ಅಂತಂದರೆ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ಮಾಡೋದಕ್ಕೆ ನನಗೆ ಒಂದು ತುಂಬ ಉತ್ಸಾಹ ಸಿಗುತ್ತೆ ನಾನು ನಿಮಗೆ ಇನ್ಫಾರ್ಮೇಷನ್ ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ಆ್ಯಂಡ್ ಏನೇನನ್ನೆಲ್ಲ ಫಾಲೋ ಮಾಡ್ತಿದ್ದೀನಿ ಅದನ್ನೆಲ್ಲ ನಿಮ್ಮ ಜೊತೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಆಮ್ ವೆರಿ ಹ್ಯಾಪಿ ಸೊ ಇದಾಗಿತ್ತು ಫಸ್ಟ್ ಟೈಮಿಸ್ಟರ್ ಆಫ್ ಪ್ರೆಗ್ನೆನ್ಸಿಯಲ್ಲಿ ಮಗುವಿನ ಡೆವಲಪ್ಮೆಂಟ್ ಎಲ್ಲಿರುತ್ತೆ ಮಗುವಿನ ಲೊಕೇಶನ್ ಎಲ್ಲಿರುತ್ತೆ ಆ್ಯಂಡ್ ಏನೇನು ಫುಡ್ನ ತೊಗೊಳ್ಬೇಕು ಯಾಕೆ ಫುಡ್ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಯಾವ ಫುಡ್ನ ಅವಾಯ್ಡ್ ಮಾಡಬೇಕು ಏನೇನೆಲ್ಲ ಸಿಮ್ಟಮ್ಸ್ ಇರುತ್ತೆ ಆ್ಯಂಡ್ ಯಾವುದು ಡೇಂಜರ್ ಸಿಮ್ಟಮ್ಸ್ ಯಾವ ಡೇಂಜರ್ ಸಿಂಪ್ಟಮ್ಸ್ನ ನಾವು ಡಾಕ್ಟರ್ಗೆ ತಿಳಿಸಲೇಬೇಕಾಗುತ್ತೆ ಆಗಿ ಆ್ಯಂಡ್ ಯಾವ ಸ್ಕ್ಯಾನ್ ಇಂಪಾರ್ಟೆಂಟ್ ಯಾವ ಡೇಟ್ಸ್ ಇಂಪಾರ್ಟೆಂಟ್ ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ಉಪಯುಕ್ತ ಮಾಹಿತಿ ಜೊತೆ ನಾನು ಬರ್ತೀನಿ ಸೊ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಮಕ್ಕಳಿಗಾಗಿ ಬ ವೀನಾ ಕೃಷ್ಣ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಈಗಲೇ ಮಾಡ್ಕೊಳ್ಳಿ ಇದೇ ರೀತಿ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ ನಿಮಗೆ ಬೇಕಾಗಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ನನಗೆ ನಿಮ್ಮ ಒಂದು ಯಾವ ಯಾವ ವೀಡಿಯೋಸ್ನ ಪ್ರೆಗ್ನೆನ್ಸಿ ರಿಲೇಟೆಡ್ ಯಾವ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಕಾಮೆಂಟ್ ಹಾಕಿ ಅದರ ರಿಲೇಟೆಡ್ ವೀಡಿಯೋನ ನಾನು ನಿಮಗೆ ಮಾಹಿತಿ ತಿಳಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಚಟ ಬಾಯ್